ಎಲ್ಲರಿಗೂ ಫ್ರೆಂಡ್ಸ್ ಹೇಳ್ತೀನಿ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ತುಂಬ ಜನ ನನಗೆ ಕ್ವೆಶನ್ಸ್ನ ಕೇಳ್ತಿದ್ರಿ ಬ್ರೋ ನೀವು ವಿಡಿಯೋನ ಯಾವ್ದ್ರಲ್ಲಿ ಶೂಟ್ ಮಾಡ್ತೀರಾ ಸೊ ನಾವು ಹೆಂಗೆ ಡಿ ಎಸ್ ಎಲ್ ಆರ್ ಥರನೇ ಆಗಿರ್ಬೋದು ಅಥವಾ ಮೀಡಿಯಮ್ ಆಗಿ ವಿಡಿಯೋ ಹೆಂಗೆ ಶೂಟ್ ಮಾಡ್ಬೋದು ನಾವು ಒಂದೊಳ್ಳೆ ಕ್ವಾಲಿಟಿ ಹೆಂಗೆ ಕೊಡ್ಬೋದು ನಾವು ಮೊಬೈಲಲ್ಲೇ ಯಾವ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು ತುಂಬ ಜನ ಕೇಳ್ತಾರೆ ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡಿ ವಿಡಿಯೋ ತೆಗಿತಿದ್ದೀರಾ ಅಂತ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿರ್ತಾರೆ ಸೊ ಅದಕ್ಕೆಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಜಾಸ್ತಿ ಲೆಂತ್ ಆಗಿದ್ರೆ ಪೂರ್ತಿಯಾಗಿ ನೋಡಿ ಒಳ್ಳೆ ಪಾಯಿಂಟ್ಸ್ಗಳನ್ನು ಕವರ್ ಮಾಡ್ತಿದ್ದೀನಿ ಒಂದು ವಿಡಿಯೋದಲ್ಲಿ ಅದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ದೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಓಕೆ ಫ್ರೆಂಡ್ಸ್, ಫಸ್ಟ್ನೇದಾಗಿ ನೀವೇ ಅಪ್ಲಿಕೇಶನಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ. ಅಪ್ಲಿಕೇಶನ್ ಅಂತಲ್ಲ, ನಾನು ಮೊಬೈಲ್ ಕ್ಯಾಮ್ರಾಯಿಂದನೇ ಶೂಟ್ ಮಾಡ್ತೀನಿ. ನೋಡ್ಬೋದು, ತೋರಿಸ್ಬಿಡ್ತೀನಿ ನಾನು. ಓಕೆ, ನೋಡ್ಬೋದು ಇಲ್ಲಿ ನಾನು ಮೊಬೈಲ್ ಕ್ಯಾಮ್ರಾನೇ ಶೂಟ್ ಮಾಡ್ತೀನಿ. ಅದೇ ನಾನು ಹೊಸ ಟ್ರೈಪಾಡ್ ತೊಗೊಂಡೆ ನೋಡಿ, ಅದೇ ಟ್ರೈಪಾಡಲ್ಲೇ ನಾನು ಶೂಟ್ ಮಾಡ್ತಿರೋದು. ಪ್ಲ್ಯಾನ್ ಇದೆ ರಿಟರ್ನ್ ಕೊಡೋದು, ನೋಡೋಣಂತೆ. ಓಕೆ, ಮೊಬೈಲಲ್ಲೇ ಶೂಟ್ ಮಾಡೋದು. ನೀವು ಒಳ್ಳೆ ಮೊಬೈಲ್ ತೊಗೊತಿದ್ದೀರಾ ಅಂದರೆ ವಿವೋದಲ್ಲಿ ತೊಗೊಳ್ಳಿ, ಯಾಕಪ್ಪ ಅಂದರೆ ಒಳ್ಳೆ ಕ್ವಾಲಿಟಿ ಕೊಡುತ್ತೆ ವಿವೋ. ವಿವೋ ಫೋನ್ ಆಗಿರ್ಬೋದು, ವಿವೋ ಕ್ಯಾಮ್ರಾ, ಸ್ಟೆಬಿಲೈಸೇಷನ್ ಆಗಿರ್ಬೋದು ಸಖತ್ತಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಬ್ಲರ್ ಆಗಲ್ಲ. ಬ್ಯಾಕ್ಗ್ರೌಂಡ್ ಬ್ಲರ್ ಆಗಬೇಕು ಅಂದರೆ ಅಪರ್ಚರ್ ಜಾಸ್ತಿ ಇರಬೇಕಾಗುತ್ತೆ. ಸೊ ನಾನು ಅಪರ್ಚರ್ ಬಗ್ಗೆ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ 1.7 ಅಪರ್ಚರ್ ಅಂತೆಲ್ಲ ಕೇಳ್ತಿರ್ತೀರಿ ನೋಡಿ, ಅದು ವಿಡಿಯೋನ ಬ್ಲರ್ ಸಣ್ಣದಾಗಿ ಬ್ಲರ್ ಮಾಡುತ್ತೆ. ನೀವು ಹತ್ರ ಬಂದರೆ ಬ್ಯಾಕ್ಗ್ರೌಂಡಲ್ಲಿ ಸಣ್ಣದಾಗಿ ಬ್ಲರ್ ಆಗುತ್ತೆ. ಸೊ ಅದನ್ನು ಅಪರ್ಚರ್ ಅಂತ ಕರೀತಾರೆ. ಅದ್ರ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು ಮೊಬೈಲ್ ಕ್ಯಾಮ್ರಾದಲ್ಲೇ ಶೂಟ್ ಮಾಡೋದು, ಅದರಿಂದ ಒಳ್ಳೆ ಒಂದು ಆಪ್ಷನ್ ಇದೆ ಅಂತಲೇ ಹೇಳ್ಬೋದು. 720p ನಾನು ಶೂಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪಾಯಿಂಟ್ ಬರುತ್ತೆ. ನೀವು ವಿಡಿಯೋನ ಶೂಟ್ ಮಾಡ್ತಿದ್ದೀರಾ ಅನ್ನೋದಾದರೆ ನೀವು ವಿಡಿಯೋ ಕ್ಯಾಮ್ರಾ ಮೇಲಿರೋವಂಥ ಧೂಳನ್ನ ಒರೆಸ್ಬೇಕಾಗುತ್ತೆ. ಒರೆಸ್ಬೇಕು ಅಂತ ಹೇಳ್ಬಿಟ್ಟು ಉಜ್ಜಿ ಚೆನ್ನಾಗಿ ಉಜ್ಜಿಬಿಡೋದಲ್ಲ. ಸೊ ಬಟ್ಟೆನ ಹಾಕೊಂಡು ರಪ್ಪ ಉಜ್ಜೋದಲ್ಲ. ಸೊ ಕ್ಲೀನಾಗಿ ಒಂದು ಕ್ಲಾತ್ ತೊಗೊಳ್ಳಿ, ಅಥವಾ ಕನ್ನಡಕ ಒರೆಸ್ತಾರೆ ನೋಡಿ, ಆ ಕ್ಲಾತ್ ತೊಗೊಂಡು ನೀಟಾಗಿ ಸ್ಮೂತಾಗಿ ಒರೆಸಿ ನೀವು ವಿಡಿಯೋ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ ನೀವು ವಿಡಿಯೋ ಮಾಡ್ತಿರ್ಬೇಕಾದ್ರೆ ವಿಡಿಯೋ ಆಗೋಗಿರುತ್ತೆ, ಆಗೋಗಿರ್ಬೇಕಾದ್ರೆ ವಿಡಿಯೋ ಪ್ಲೇ ಮಾಡ್ತೀರ ಅವಾಗ ಬ್ಲರ್ ಕಾಣಿಸ್ತಿರುತ್ತೆ, ಒಂಥರ ಬ್ಲರ್ ಕಾಣಿಸ್ತಿರುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ನೀವು ವಿಡಿಯೋನ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆನೇ ನೀವು ಕ್ಯಾಮ್ರಾನ ಸ್ವಲ್ಪ ಒರೆಸ್ಬೇಕಾಗುತ್ತೆ. ಇದು ಮೇನ್ ಥಿಂಗ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ನೀವು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಸೈಲೆಂಟ್ ಮೂಡಲ್ಲಿ ಹಾಕೋಬೇಕಾಗುತ್ತೆ, ಅಥವಾ ಫ್ಲೈಟ್ ಮೂಡಲ್ಲಿ ಹಾಕ್ಕೊಳ್ಳಿ. ನೀವು ವಿಡಿಯೋ ಮಾಡ್ತಿರ್ತೀರ, ಯಾರನ್ನ ಒಬ್ಬರು ಫೋನ್ ಮಾಡಿಬಿಟ್ರು ಅಂದರೆ ನೀವೇನೋ ಹೇಳಕ್ಕೆ ಕೊಟ್ಟಿರ್ತೀರಾ, ಅದು ಕಟ್ಟಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿನೇ ಫಸ್ಟು ಸ್ಟೆಪ್ ನೀವು ಮಾಡಬೇಕಾಗಿರೋದು ವಿಡಿಯೋ ಮಾಡಬೇಕಾದ್ರೆ ಸೈಲೆಂಟ್ ಮೂಡ್ ಅಥವಾ ಫ್ಲೈಟ್ ಮೂಡ್ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಯಾರನ್ನ ರಿಂಗ್ ಟೋನ್ ಬಂತು, ಅಥವಾ ವಾಟ್ಸಪ್ ಕಾಲ್ ಮಾಡಿದ್ರು, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು, ಅಥವಾ ಏನೋ ಒಂದು ಮಾಡಿದ್ರು ಅನ್ನೋದಾದರೆ ನೀವಲ್ಲಿ ರಿಂಗ್ ಟೋನ್ ಸೌಂಡು ಅದನ್ನು ರೆಕಾರ್ಡ್ ಆಗುತ್ತೆ ಕ್ಯಾಮ್ರಾವು ನನ್ನ ಫೋನ್ ಅಂತಲೇ ಹೇಳ್ಬೋದು. ಸೊ ರಿಂಗ್ ಟೋನ್ನ ನಿಲ್ಲಿಸ್ಬೇಕು ಅಂದರೆ ಫ್ಲೈಟ್ ಮೂಡಲ್ಲಿ ಹಾಕಿ, ಅದು ಮೇನ್ ಸ್ಟೆಪ್ ಅಂತಲೇ ಹೇಳ್ಬೋದು. ಇದು ನೀವು ಉಪಯೋಗಿಸ್ಕೋಬೋದು. ಓಕೆ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ನೀವು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಸ್ಟೋರೇಜ್ ಫುಲ್ ಅಂತ ಬರುತ್ತೆ ನನ್ನ ಮೊಬೈಲಲ್ಲೂ ಬರುತ್ತೆ. ಸೊ ಅವಾಗ ನೀವು ಟೆಲಿಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ಉಪಯೋಗಿಸ್ಕೊತಿದ್ರೆ ನೀವು ಫೈಲ್ ಮ್ಯಾನೇಜರ್ ಹೋಗ್ಬಿಟ್ಟು ನೀವು ಸ್ಟೋರೇಜ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ. ಇನ್ನೊಂದು ಟಿಪ್ ಹೇಳ್ತೀನಿ ನಾನು, ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ನೀವು ಮೋರ್ ಆ್ಯಪ್ಸ್ಗೆ ಹೋಗ್ಬಿಟ್ಟು ನೀವಿಲ್ಲಿ ಯಾವ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಫೋಟೋಸ್, ವೀಡಿಯೋಸ್ ಎಲ್ಲ ಕಳಿಸ್ತಿರ್ತಾರೆ ವಾಟ್ಸಪ್ಪು, ಅದನ್ನು ಫಸ್ಟ್ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ಸ್ಟೋರೇಜಲ್ಲಿ ಅದು ಇರುತ್ತೆ, ಬಟ್ ಅದೇ ಗ್ಯಾಲ್ರಿಲಿ ಸೇವ್ ಆಗಿರಲ್ಲ ವಾಟ್ಸಪ್ಪಿನ ಫೋಟೋಸ್ ಎಲ್ಲ ನಾನು, ಟೆಲಿಗ್ರಾಮ್ ಫೋಟೋಸ್ ಎಲ್ಲ ನಾನು. ಸೊ ಅದನ್ನು ಮೊದಲು ನೀವು ಇದು ಮಾಡಿ ಡಿಲೀಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಟಿಪ್ ಬರುತ್ತೆ ನಿಮಗಿಲ್ಲಿ. ನೀವು ವಿಡಿಯೋ ತೆಗಿತಿದ್ದೀರ ಅನ್ನೋದಾದರೆ ಎರಡು ಅಪ್ಲಿಕೇಶನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಒಂದು ಓಪನ್ ಕ್ಯಾಮ್ರಾ ಅಂತ ಒಂದಿದೆ, ಒಂದು ಮಾಮೂಲಿ ಒಂದು ಯಾವುದೋ ಒಂದು ಕ್ಯಾಮ್ರಾ ಅಂತ ಒಂದು ಬರುತ್ತೆ. ಸೊ ನಿಮಗೆ ಇದರಲ್ಲಿ ಸಿಗುತ್ತೆ, ಪ್ಲೇ ಸ್ಟೋರಲ್ಲಿ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಯಾಕಪ್ಪ ಅಂದರೆ ಒಂದೊಂದು ಅಪ್ಲಿಕೇಶನ್ ಒಂದೊಂದು ಕ್ಯಾಮ್ರಾಸ್ಗಳು ಒಂದೊಂದು ಟೈಪಲ್ಲಿ ನಿಮಗೆ ಥರದ ಸ್ಲೋ ಮೋಷನ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ವಲ್ಪ ಬ್ಲರ್ ಆಗುವಂಥ ಒಂದು ಅಪ್ಲಿಕೇಶನ್ಸ್ಗಳು ನಿಮಗೆ ಸಿಗುತ್ತೆ. ಇದೊಂದು ಒಳ್ಳೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೀವು ಯಾವ್ದನ್ನ ಒಂದು ಓಕೆ ನೀವು ಕ್ಯಾಮ್ರಾ ತೆಗಿತೀರಾ ಅನ್ನೋದಾದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ವಲ್ಪ ಬ್ಲರ್ ಆಗಿರಬೇಕು ಅಂತ ಅಂದ್ಕೊತೀರಾ, ಯಾಕಂಬ ಅಂದರೆ ನಿಮ್ಮ ಮುಖನ ಎದ್ದು ಕಾಣುತ್ತೆ ಅಂತೀರ. ಸೊ ಅದಕ್ಕಾಗಿನೇ ನೀವು ಒಂದೆರಡು ಮೂರು ಅಪ್ಲಿಕೇಶನ್ ನೀವು ಪ್ಲೇಸ್ಟೋರಲ್ಲಿರೆ ಟ್ರೈ ಮಾಡಿ. ಸೊ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಓಪನ್ ಕ್ಯಾಮ್ರಾದಲ್ಲಿ ಮೈಕೇ ಬೇಡ, ಮೈಕ್ ಇಲ್ದಂಗೆ ನೀವು ಓಪನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಬೋದು. ಇದೊಂದು ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು, ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಟಿಪ್ ಬರುತ್ತೆ ನಿಮಗೆ. ನೀವು ವಿಡಿಯೋ ತೆಗಿಬೇಕಾದ್ರೆ ನೀವು ಮೊಬೈಲ್ ಅಲ್ಲಾಡ್ತಿರುತ್ತೆ. ನಾನು ನಿನ್ನೆ ಯಾರೋ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು, ಬರೋ ಟ್ರೈಪಾಡ್ ಇಲ್ದಂಗೆ ಏನು ಮಾಡೋಕ್ಕಾಗಲ್ವಾ ಅಂತ ಕೇಳಿದರು. ಸೊ ನೀವು ಗೋಡೆಗೆ ಈ ಥರ ಒರಗಿಸಿ ನೋಡ್ಬೋದು, ಇಲ್ಲಿ ಈ ಥರ ಒರಗಿಸ್ಬಿಟ್ಟು ನೀವು ವಿಡಿಯೋನ ಮಾಡ್ಕೋಬೋದು, ಅಥವಾ ನೀವು ಕೈಯಲ್ಲಿ ಇಟ್ಕೊಂಡೇ ಮಾಡ್ಕೋಬೋದು. ನೀವೊಂದು ಟ್ರೈಪಾಡ್ ಅಥವಾ ಗಿಂಬಲ್ ತೊಗೊಳ್ಳಿ, ಗಿಂಬಲ್ ತೊಗೊಂಡ್ರೆ ಸ್ಟೆಬಿಲೈಸೇಷನ್ ಚೆನ್ನಾಗುತ್ತೆ. ನೀವು ಕೈಯಲ್ಲಿ ಇಟ್ಕೊಂಡ್ರು ಗಿಂಬಲು, ನೀವು ಹಿಂಗೆ ಮೂವ್ ಆದರೂ ಅದು ಹಂಗೆ ಮೂವ್ ಆಗುತ್ತೆ. ಸೊ ನೀಟಾಗಿ ಸ್ಟೆಬಿಲೈಸೇಷನ್ ಮಾಡುತ್ತದು, ಗಿಂಬಲ್ ತೊಗೊಳ್ಳಿ. ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲನೇ, 300 ರೂಪಾಯಿ ಟ್ರೈಪಾಡ್ ಬರುತ್ತೆ, ಅದನ್ನು ಪರ್ಚೇಸ್ ಮಾಡ್ಕೋಬೋದು. ನನ್ನ ಹತ್ರನೂ ಇದೆ ಹಳೆ ಟ್ರೈಪಾಡ್,
ಅಂತಿಕ್ಕಿದ್ದೀನಿ ಅದು 400 ರೂಪಾಯಿ ಟ್ರಿಪರ್ ತೊಗೊಳ್ಳಿ. ಎಲ್ಲ ಲಿಂಕ್ಸು ನನ್ನ ಅಮೆಝಾನ್ ಸ್ಟೋರಲ್ಲಿದೆ, ನೀವೆಲ್ಲೂ ಹುಡುಕೋ ಅವಶ್ಯಕತೆನೇ ಇಲ್ಲ. 5 ಬೆಸ್ಟ್ ಟ್ರೈಪಾಡ್ಸ್, 5 ಬೆಸ್ಟ್ ಮೈಕ್ಸ್ ಕೂಡ ಹಾಕಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ನನ್ನ ಅಮೆಝಾನ್ ಲಿಂಕಿನ ನೀವು ಪರ್ಚೇಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದು ತುಂಬಾ ಯೂಸ್ಫುಲ್ಲು. ತುಂಬ ಜನ ನಾನು ಕೇಳ್ತಿರ್ತಾರೆ, ಬ್ರೋ ಎಫೆಕ್ಟ್ಸ್ಗಳೆಲ್ಲ ಹೇಗೆ ಹಾಕ್ತೀರಾ ಕೈಂಡ್ ಮಾಚರಲ್ಲಿ, ನೀವು ಹೇಗೆ ಡೌನ್ಲೋಡ್ ಮಾಡ್ತೀರಾ ಕೈಂಡ್ ಮಾಚರ್ನ, ನೀವು ಹೇಗೆ ಯೂಸ್ ಮಾಡೋದು ಕೈಂಡ್ ಮಾಚ್ನ ಅಂತ ತುಂಬ ಜನಕ್ಕೆ ವಾಟರ್ ಮಾರ್ಕ್ ಬರುತ್ತೆ, ಅದನ್ನ ಹೇಗೆ ರಿಮೂವ್ ಮಾಡೋದು ಅಂತೆಲ್ಲ ತುಂಬ ಜನ ಕೇಳಿರ್ತೀರ. ಸೊ ಕೈಂಡ್ ಮಾಸ್ಟರ್ ಪ್ರೋ ವರ್ಜನ್ ಬರುತ್ತೆ ನಿಮಗೆ, ಸರಿನಾ? ಕೈಂಡ್ ಮಾಸ್ಟರ್ ಪ್ರೋ ವರ್ಜನ್ ಬರುತ್ತೆ. ಆ ಒಂದು ಕೈಂಡ್ ಮಾಸ್ಟರ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಕ್ರೋಮಲ್ಲಿ. ನೀವು ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಕೈಂಡ್ ಮಾಸ್ಟರ್ ಡೌನ್ಲೋಡ್ ಎ ಪಿ ಕೆ ಅಂತ ಹೋದರೆ ನಿಮ್ಗೆ ಬೇಕಾದಷ್ಟು ಸಿಗುತ್ತೆ. ಯಾವ ಡೌನ್ಲೋಡ್ ಮಾಡ್ಕೋಬೋದು ಕೈಂಡ್ ಮಾಸ್ಟರ್ ಎ ಪಿ ಕೆ ಡೌನ್ಲೋಡ್ ಅಂತ ಹೋದರೆ ಈಗ ಥರವಾದ ಡಿಫ್ರೆಂಟಾಗಿ ನಿಮಗೆ ಎಫೆಕ್ಟ್ಸ್ಗಳು ಸಿಗುತ್ತೆ. ಒಂದೊಂದು ಅಪ್ಲಿಕೇಶನ್ಸ್ಗಿಂತ ಒಂದೊಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವಿಲ್ಲಿ ಇನ್ನೂ ಆಗಲ್ಲ ಅನ್ನೋದಾದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಬಂದಿಬೇಕಾದ್ರೆ ನಿಮ್ಮ ಕೈಂಡ್ ಮಾಸ್ಟರ್ ನಮ್ಗೆ ಸೆಂಡ್ ಮಾಡಿ. ಫ್ರೆಂಡ್ಸ್, ಇಷ್ಟು ನೀವು ಯೂಸ್ ಮಾಡ್ಕೊಂಡು ನೀವು ಮೊಬೈಲ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೋಬೋದು ನಂತರ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ.